ಕೊನೆಗೂ ಉಭಯ ನಾಯಕರ ಮುಖಾಮುಖಿಗೆ ಸನ್ನಿವೇಶ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯ ಅವರು ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಸಿದ್ದರಾಮಯ್ಯ ಅವರ ಆಗಮನ ಆಗಿದೆ. ಕೆಲವೇ ಕ್ಷಣಗಳ ಹಿಂದೆ ಡಿಕೆ ಶಿವಕುಮಾರ್ ಅವರ ಎಂಟ್ರಿ ಆಗಿತ್ತು. ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಏನ್ ಆಯೋಜನೆ ಮಾಡಲಾಗಿದೆ ಒಗ್ಗಟ್ಟಿನ ಪ್ರದರ್ಶನಕ್ಕಾಗಿ. ಈಗಾಗಲೇ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ರಾಜ್ಯ ಕಾಂಗ್ರೆಸ್ ನ ನಾಯಕರು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತ ಶಾಸಕರು ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಕೂಡ ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಉಭಯ ನಾಯಕರ ಮುಖಾಮುಖಿ ಆಗ್ತಾ ಇದೆ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಬರೋಬ್ಬರಿ 3 ದಿನಗಳ ಬಳಿಕ. ಅಧಿಕಾರ ಹಂಚಿಕೆಯ ಸಿಎಂ ಸ್ಥಾನದ ಸರ್ಕಸ್ನ ನಂತರ ಮೊದಲ ಬಾರಿ ಮುಖಾಮುಖಿ ಆಗ್ತಿದ್ದಾರೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ. ಹಾಗಾಗಿ ಸಹಜವಾಗಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಭೇಟಿ. ಸಾಕಷ್ಟು ಇಂಟರೆಸ್ಟಿಂಗ್ ಆಗಿ ನಡೀತಾ ಇರುವಂತ ಬೆಳವಣಿಗೆ ಇದು. ಸದ್ಯ ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಸಿದ್ದರಾಮಯ್ಯ ಅವರು ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಆಗಮಿಸ್ತಾ ಇರುವಂತ ದೃಶ್ಯ, ಆಗಮಿಸಿದಂತ ದೃಶ್ಯ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಪರಸ್ಪರ ಮುಖಾಮುಖಿ ಆಗ್ತಿದ್ದಾರೆ. ಕೆಲವೇ ಕ್ಷಣಗಳ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ರು. ಅದರ ಜೊತೆಗೆ ದಿನೇಶ್ ಗುಂಡೂರಾವ್ ಅವರು, ಹಾಗೆ ಕುಣಿಗಲ್ ಶಾಸಕರಾಗಿರುವಂತಹ ರಂಗನಾಥ್ ಅವರು, ಹೀಗೆ ಹಲವರು ಈಗಾಗಲೇ ಆಗಮಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಂದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿದ್ದಾರೆ. ಸದ್ಯ ಸಿದ್ದರಾಮಯ್ಯ ಅವರು ಕೂಡ ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಕಳೆದ 3 ದಿನಗಳಿಂದ ದೆಹಲಿನಲ್ಲಿ ಕಸರತ್ತಿನ ಮೇಲೆ ಕಸರತ್ತು ನಡೀತಾ ಇತ್ತು. 13ನೇ ತಾರೀಕು ಫಲಿತಾಂಶ ಬರುತ್ತೆ, 14ನೇ ತಾರೀಕು ಬೆಂಗಳೂರಿನಲ್ಲಿ ಶಾಸಕರ ಸಭೆ ನಡೆಯುತ್ತೆ, ಆ ಸಭೆಯಲ್ಲಿ ಒನ್ ಲೈನ್ ರೆಸಲ್ಯೂಷನ್ ಪಾಸ್ ಆಗುತ್ತೆ. ಅದೇನು ಅಂತ ಹೇಳಿದ್ರೆ, ಹೈಕಮಾಂಡ್ ನಾಯಕರೇ ಸಿಎಂ ಯಾರಾಗಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾರೆ. ನ್ಯೂಸ್ 4.